ಇನ್ನು ವೃಶ್ಚಿಕ ರಾಶಿಯವರು ಜಯಪ್ರದವನ್ನು ಕಾಣತಕ್ಕಂತಹ ಸಾಧ್ಯತೆ. ಈ ದಿನ ನೀವು ವಿಶೇಷವಾಗಿರತಕ್ಕಂತಹ ಓಂ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನು ಒಂದು ಮಾಲೆ ಅಂತಂದರೆ 108 ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಹೇಳೋದಾದರೆ, ಅದರಲ್ಲೂ ಕೂಡ ನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ಏನಾದರೂ ಕೂಡ ಹೇಳ್ತೀರೋ, ಅಥವಾ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಇಲ್ಲ ಏನು ಮಾಡೋದು ಅನ್ನೋದಾದರೆ, ನಿಮಗೆ ಆ ಕೊರಕು ಕಾಡ್ತಾ ಇದ್ದರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಅದು ಆಗಲಿಲ್ಲ ಅಂತಂದರೆ ಮನೆಯಲ್ಲೇ ಈ ಪೂಜೆಯನ್ನು ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಕೆಂಪು ಪುಷ್ಪಗಳನ್ನು ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಗೋ ಅಥವಾ ನಾರಸಿಂಹನಿಗೋ ಅಥವಾ ಎರಡಿಲ್ಲದರೆ ಮನೆ ದೇವರ ಫೋಟೋಕ್ಕೋ ಹಾಕಿ ಹೋಗೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಪ್ರಗತಿಯನ್ನು ಕಾಣ್ತೀರಿ. ಸಾಲಬಾಧೆಯಿಂದ ವರಬರ್ತಿ, ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಸಾಧ್ಯವಾದರೆ ನೀವು ನರಸಿಂಹನನ್ನು ಇವತ್ತು ದರ್ಶನ ಮಾಡಿ, ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವೂ ಮಾಡಿ, ಮನೆ ದೇವರ ದರ್ಶನವೂ ಮಾಡಿ, ಒಟ್ಟಾರೆ ಆ ಬಾಧೆಯಿಂದ ಹೊರಗೆ ಬರಲಿಕ್ಕೆ ಈಗಾಗಲೇ ನಿಮ್ಮ ಮುಂದೆ ಗೋಚರ ಆಗ್ತಾ ಇರುತ್ತೆ ಯಾವ ರೀತಿ ಬರಬೇಕು ಅಂತ. ಇವತ್ತು ನಿಮಗೆ ಇದು ಫಲಪ್ರದವಾಗಿರತಕ್ಕಂಥದ್ದು.